ಬಹಳ ಮುಖ್ಯವಾಗಿ ವಿಶ್ವ ಹಿಂದೂ ಪರಿಷತ್ ಇವತ್ತೇನು ಸಂತ ಸಮಾವೇಶವನ್ನ ಆಯೋಜನೆ ಮಾಡಿದ್ದಾರೆ ಮಲ್ಲೇಶ್ವರಂನಲ್ಲಿ. ಬಹಳ ಮುಖ್ಯವಾಗಿ ಏನೊಂದು ಸಮಾಜದಲ್ಲಿ ಪ್ರಸ್ತುತವಾಗಿರುವಂತ ಹಿಂದೂ ಧರ್ಮವನ್ನ ಸಂಸ್ಕೃತಿ ಸಂಪ್ರದಾಯಗಳನ್ನ ಆಚಾರ ವಿಚಾರಗಳನ್ನ ಧರ್ಮವನ್ನ ಕಾಪಾಡಲಿಕ್ಕೆ ಪ್ರಮುಖವಾಗಿರುವಂತ ವಿಚಾರಗಳು ಏನೊಂದು ಗೋಹತ್ಯ ನಿಷೇಧ. ಗೋಹತ್ಯ ನಿಷೇಧವನ್ನ ಈಗಾಗಲೇ ಪರಿಣಾಮಕಾರಿಯಾಗಿ ಕಾನೂನನ್ನ ತರುವಂತದ್ದಾಗಿದೆ. ಅದರಲ್ಲಿ ಏನೇ ಸಡಿಲಿಕ್ಕೆ ನಾ ಮಾಡಬಾರದು, ಇನ್ನ ಬಲಪಡಿಸಬೇಕು. ಯಾವ ಕಾರಣದಲ್ಲೂ ಗೋಹತ್ಯ ನಿಷೇಧ ಕಾನೂನಲ್ಲಿ ಏನು ಸಡಿಲಿಕ್ಕೆ ಆಗಬಾರದು ಅನ್ನುವಂತ ಒಂದು ಜಾಗೃತಿಯನ್ನ ಮತ್ತು ಸಂತರ ಒಂದು ಸ್ಪಷ್ಟ ಸಂದೇಶ ಕೊಡುವಂತದ್ದಾಗ್ತಿದೆ. ಹಾಗೆ ಧರ್ಮ ಸ್ವಾತಂತ್ರ್ಯ ಕಾಯ್ದೆ, ಧರ್ಮ ಸ್ವಾತಂತ್ರ್ಯ ಕಾನೂನನ್ನ ರೈಟ್ ಟು ಪ್ರಾಕ್ಟೀಸ್ ಹೋಗಿ ರೈಟ್ ಟು ಕನ್ವರ್ಟ್ ಆಗಬಾರದು. ಯಾವ ಒಬ್ಬ ವ್ಯಕ್ತಿ ತನ್ನ ಧರ್ಮ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಈಗ ಸೂಕ್ತವಾಗಿ ಬಲವಾಗಿ ಕಾನೂನಿಲ್ಲ, ಸಂಪೂರ್ಣವಾಗಿ ದುರ್ಬಲವಾಗಿತ್ತು ಮುಂಚೆ. ಅದನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಪರಿಣಾಮಕಾರಿಯಾಗಿ ಕಾನೂನಲ್ಲಿ ತರುವಂತದ್ದಾಯಿತು. ಈ ಕಾನೂನನ್ನು ಸಡಿಲಗೊಳಿಸುವಂಥ ಪ್ರಯತ್ನ ಇಂದಿನ ಸರ್ಕಾರ ಪ್ರಯತ್ನವನ್ನು ಮಾಡ್ತಿದೆ ಅನ್ನುವಂಥದ್ದು ಇವಾಗ ವ್ಯಾಪಕವಾಗಿ ಕೇಳಿ ಬರ್ತಿದೆ. ಹಾಗಾಗಿ ಇನ್ನ ಬಲಪಡಿಸಬೇಕು, ಯಾವುದೇ ಕಾರಣದಲ್ಲೂ ಸಡಿಲಗೊಳಿಸಬಾರದು ಅನ್ನುವಂಥದ್ದು ಸಂತ ಸಮಾವೇಶದಲ್ಲಿ ಇವತ್ತು ರೆಸೊಲ್ಯೂಷನ್ ಅನ್ನ ನಿರ್ಣಯವನ್ನ ಮಾಡುವಂಥದ್ದಾಗಿದೆ. ಹಾಗಾಗಿ ಆಗಿರುವಂತ ನಿರ್ಣಯವನ್ನ ಸರ್ಕಾರ ಗೌರವಿಸಬೇಕು. ಮತ್ತು ಲವ್ ಜಿಹಾದನ್ನು ಸಹ ಎಲ್ಲೇ ಲವ್ ಜಿಹಾದನ್ನು ಆಗ್ಲಿಕ್ಕೆ ಅವಕಾಶವನ್ನು ಕೊಡಬಾರದು ಅನ್ನಂತ ಸ್ಪಷ್ಟ ಸಂದೇಶವನ್ನು ಕೊಟ್ಟು, ಏನು ಒಬ್ಬ ವ್ಯಕ್ತಿ ಅವನ ಅಸಹಾಯಕತೆ ಬಡಸ್ತನ ಅವನ ದೌರ್ಬಲ್ಯಗಳನ್ನ ಬಳಕೆಯನ್ನು ಮಾಡಿಕೊಂಡು ಮತಾಂತರವನ್ನು ಮಾಡ್ತಿರುವಂತ ವಿವಿಧ ಧರ್ಮಗಳಿಗೆ ನಿಯಂತ್ರಣಗಳನ್ನು ಮಾಡಬೇಕು ಮತ್ತು ಅದಕ್ಕೆ ಆದಂತ ಕ್ರಮವನ್ನು ತಂದಿದ್ದೀವಿ. ಇವತ್ತೇನು ಮತಾಂತರನೇ ಆಗಬಾರದು ಅಂತ ಅನ್ನೋದಲ್ಲ, ಮತಾಂತರ ಆಗಲಿಕ್ಕೆ ಪಾರದರ್ಶಕವಾಗಿ ಕಾನೂನುಬದ್ಧವಾಗಿ ತಪ್ಪು ಮಾಡಿದ್ರೆ ಶಿಕ್ಷೆ ಇರಲಿಲ್ಲ, ಈಗ 3 ವರ್ಷ ಜೈಲಿನ ಶಿಕ್ಷೆ ಇದೆ. ಸೊ ಈ ರೀತಿ ಬಹಳ ಸ್ಪಷ್ಟತೆಯಿಂದ ಕಾನೂನನ್ನು ತರುವಂಥದ್ದಾಗಿದೆ. ಇವೆಲ್ಲವೂ ಸರ್ಕಾರ ಮುಂದುವರಿಸಬೇಕು. ಯಾವುದೇ ಕಾರಣದಲ್ಲಿ ಸಂತರ ಬಹಳ ಸ್ಪಷ್ಟ ನಿರ್ಣಯ, ಯಾವುದೇ ಕಾರಣದಲ್ಲೂ ಇದನ್ನು ಬದಲಾಯಿಸಬಾರದು. ಗೋಹತ್ಯೆ ನಿಷೇಧ ವಿಚಾರದಲ್ಲಾಗಲಿ, ಧರ್ಮ ಸ್ವಾತಂತ್ರ್ಯ ಕಾನೂನಿನ ವಿಚಾರದಲ್ಲಾಗಲಿ, ಸರ್ಕಾರ ಅವನು ಯಾವುದನ್ನು ಸಡಿಲಗೊಳಿಸಬಾರದು, ಹಿಂದೆ ಪಡಿಬಾರದು, ಇದನ್ನೇ ಮುಂದುವರಿಸಬೇಕು ಅನ್ನುವಂಥ ಬಹಳ ಸ್ಪಷ್ಟವಾಗಿ ನಿರ್ಣಯವನ್ನು ತಗೊಂಡಿದ್ದಾರೆ. ಬಹಳ ಸ್ಪಷ್ಟವಾಗಿ ಈ ಕಾನೂನುಗಳನ್ನ ತಂದದ್ದೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರದಲ್ಲಿದ್ದಾಗ. ನಾವು ಸಂಪೂರ್ಣವಾಗಿ ಭದ್ರಾಗಿದ್ದೀವಿ. ಇವತ್ತು ಸಮಾಜದಲ್ಲೂ ಈ ಒಂದು ಕಾನೂನಿನ ಬಗ್ಗೆ ಸಮಾಜದಲ್ಲೂ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ. ಈ ಕಾನೂನು ಏನು ಅಂತ ಜನಕ್ಕೆ ಗೊತ್ತಿರೋಲ್ಲ, ತುಂಬಾ ಜನಕ್ಕೆ. ಹಾಗಾಗಿ ಸಂತರು ನಿರ್ಣಯಗಳನ್ನ ತಗೊಳ್ಳೋ ಮೂಲಕ, ಸ್ಪಷ್ಟ ಉಚ್ಚಾರಣೆಯನ್ನು ಮಾಡೋ ಮೂಲಕ, ಸ್ಪಷ್ಟ ಸಂದೇಶ ಕೊಡೋ ಮೂಲಕ ಸರ್ಕಾರಕ್ಕೆ, ಇವತ್ತೇನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಆ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಡ್ತಿದ್ದಾರೆ. ಯಾವುದೇ ಕಾರಣದಲ್ಲೂ ಇದರಲ್ಲಿ ಹಸ್ತಕ್ಷೇಪವನ್ನು ನೀವು ಮಾಡಬಾರದು ಅನ್ನುವಂತ ಸಂದೇಶವನ್ನ ಸಂತರು ಸಹ ಕೊಟ್ಟಿದ್ದಾರೆ. ಧರ್ಮಕ್ಕೆ ಏನೇ ಧಕ್ಕೆ ಬರುವಂತದ್ದು ನಾವು ಸಹಿಸಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತು ಜನರಲ್ಲೂ ಜಾಗೃತಿ, ಮತ್ತು ಭಾರತೀಯ ಜನತಾ ಪಾರ್ಟಿ ನಾವು ಬಹಳ ಸ್ಪಷ್ಟವಾಗಿ ಇದು ಯಾವುದೇ ತಿದ್ದುಪಡಿಯನ್ನ ಸಡಿಲಗೊಳಿಸಲಿಕ್ಕೆ ಅವಕಾಶವನ್ನ ಕೊಡಕ್ಕೆ ನಾವು ಬಿಡೋಲ್ಲ. ನಾವು ಬಹಳ ಸ್ಪಷ್ಟ ನಿಲುವನ್ನ ತಗೊಂಡಿದ್ದೀವಿ. ಈ ದಿಕ್ಕಿನಲ್ಲಿ ಸದನದ ಒಳಗಾಗ್ಲಿ ಸದನದ ಹೊರಗಾಗ್ಲಿ ಎಲ್ಲ ಸ್ಥಳದಲ್ಲೂ ಏನೇ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡಿದ್ರೂ ಅದನ್ನು ಸಂಪೂರ್ಣವಾಗಿ ವಿರೋಧವನ್ನ ಮಾಡುವಂತ ಕೆಲಸ ನಾವು ಮುಂಚಿನಿಂದನೂ ಹಲವಾರು ವರ್ಷದಿಂದನೂ ಇದು ನಮ್ಮ ಧ್ಯೇಯ ಉದ್ದೇಶವಾಗಿದೆ. ನಮ್ಮ ಕಣ ಕಣದಲ್ಲೂ
ಈ ಸ್ಪಷ್ಟತೆಯನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಿರೋದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ನಮ್ಮ ಧರ್ಮ ನಮ್ಮ ಸಂಸ್ಕೃತಿಯನ್ನು ಕಾಪಾಡಲಿಕ್ಕೆ ಬಹಳ ಸ್ಪಷ್ಟವಾಗಿ ನಿಲುವನ್ನು ತಗೊಂಡು ಕೆಲಸ ಮಾಡ್ತಿರುವಂತ ಒಂದು ಪಕ್ಷ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.